ಇನ್ನು ಕೆಆರ್ ಮಾರುಕಟ್ಟೆ ಹಾಗೂ ಕಲಾಸಿಪಾಳ್ಯ ಮಾರುಕಟ್ಟೆಗೆ ತೋಟಗಾರಿಕಾ ಸಚಿವ ಮುನಿರತ್ನ ಭೇಟಿ ಕೊಟ್ಟಿದ್ರು ಕೆಆರ್ ಮಾರ್ಕೆಟ್ನಲ್ಲಿ ಹೂ ಮಾರುಕಟ್ಟೆಯಲ್ಲಿ ರೈತರು ಹಾಗೂ ವ್ಯಾಪಾರಿಗಳೊಂದಿಗೆ ಮಾತುಕತೆ ನಡೆಸಿದ ಮುನಿರತ್ನ ಮಾರುಕಟ್ಟೆಯಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ರೈತರಿಗೆ ಸಿಗತಾ ಇರೋ ಲಾಭ ನಷ್ಟದ ಬಗ್ಗೆ ರೈತರಿಂದ ಮಾಹಿತಿಯನ್ನ ಪಡೆದುಕೊಂಡ್ರು ಜೊತೆಗೆ ಮಧ್ಯವರ್ತಿಗಳಿಂದ ರೈತರು ಹಾಗೂ ಗ್ರಾಹಕರಿಗೆ ಆಗ್ತಾ ಇರುವಂತಹ ನಷ್ಟದ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ರು ಇನ್ನು ಲಾಲ್ಬಾಗ್ನಲ್ಲಿ ಶಾಸಕ ಮುನಿರತ್ನ ಸೈಕಲ್ ಸವಾರಿ ನಡೆಸಿದ್ದು ಸಾರ್ವಜನಿಕರಿಂದ ಸಮಸ್ಯೆಯನ್ನ ಆಲಿಸಿದ್ರು ಇವತ್ತು ತೋಟಗಾರಿಕಾ ಸಚಿವ ಮುನಿರತ್ನ ಅವರು ಕೆಆರ್ ಮಾರ್ಕೆಟ್ ಮತ್ತು ಕಲಾಸಿ ಪಾಳ್ಯ ಮಾರ್ಕೆಟ್ ಎರಡು ಕಡೆಗಳಿಗೂ ಕೂಡ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಹೂವಿನ ಮಾರುಕಟ್ಟೆಯಲ್ಲಿ ರೈತರು ಮತ್ತೆ ವ್ಯಾಪಾರಿಗಳೊಂದಿಗೆ ಸಚಿವರು ಮಾತುಕತೆಯನ್ನ ನಡೆಸಿದ್ರು ತೋಟಗಾರಿಕೆ ಬೆಳೆಗಳಿಗೆ ರೈತರಿಗೆ ಸಿಗ್ತಾ ಇರುವಂಥ ಲಾಭ ಮತ್ತು ನಷ್ಟ ಏನಿದೆ ಅನ್ನೋದ್ರ ಬಗ್ಗೆ ಸಿಟಿ ರೌಂಡ್ಸ್ ಇಲ್ಲ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಮಾರ್ಕೆಟು ನಿನ್ನೆ ಕಾಮ್ಸು ಎಲ್ಲ ವೀಕ್ಷಣೆ ಮಾಡಿದ್ದೀವಿ ನಮ್ಮ ಉದ್ದೇಶ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಪದಾರ್ಥಗಳು ತಲುಪಿಸ್ಬೇಕು ಅನ್ನೋದು ಉದ್ದೇಶ ಇದೆ ರೈತರಿಗೆ ಅನ್ಯಾಯ ಆಗಬಾರ್ದು ಮತ್ತು ಗ್ರಾಹಕರಿಗೂ ಹೆಚ್ಚು ಆಗಬಾರ್ದು ಈ ಉದ್ದೇಶಕ್ಕೆ ನಾವು ರೈತರು ಮಾರ್ಕೆಟ್ಗೆ ಎಷ್ಟು ಗಂಟೆ ಬರ್ತಾರೆ ಅವ್ರು ಯಾವ ರೀತಿ ವ್ಯಾಪಾರ ಮಾಡ್ತಾರೆ ಅವರು ಒಂದು ಎಂಟು ಗಂಟೆ ಆದಮೇಲೆ ಮತ್ತೆ ಆ ಪದಾರ್ಥಗಳು ಏನು ಮಾಡ್ತಾರೆ ಆ ರೈತ ಇಲ್ಲಿ ಎಲ್ಲಿ ತಂಗ್ತಾನೆ ಮತ್ತೆ ಆ ರೈತ ಅಲ್ಲಿಂದ ಬರೋದಕ್ಕೆ ಎಷ್ಟು ಖರ್ಚಾಗತ್ತೆ ಅವನು ಇಲ್ಲಿಗೆ ಬಂದ ಮೇಲೆ ಅವನು ತಂದಂಥ ಪದಾರ್ಥ ಮತ್ತು ಅವನು ಕೂಲಿ ಲೆಕ್ಕ ಹಾಕಿದ್ರೆ ಅವನಿಗೆ ಲಾಭ ಎಷ್ಟು ಬರ್ತಾಯಿದೆ ಒಬ್ಬ ರೈತನಿಗೆ ಅನ್ಯಾಯ ಆಗ್ತಾಯಿದೆಯಾ ಒಳ್ಳೇದಾಗ್ತಾ ಇದೆಯಾ ಇದ್ರನ್ನ ಒಂದು ನಿ ಖುದ್ದಾಗಿ ನಾವೇ ಭೇಟಿ ಮಾಡಿ ಹಲವಾರು ರೈತರನ್ನು ಸಹ ಮಾತನಾಡಿಸಿದ್ದೀವಿ ಮತ್ತು ಗ್ರಾಹಕರನ್ನು ಮಾತಾಡ್ಸಿದ್ದೀವಿ ಅದೇ ರೀತಿ ಕೆಲವು ಮಧ್ಯವರ್ತಿಗಳನ್ನೂ ಸಹ ಮಾತಾಡಿದ್ದೀವಿ ಒಬ್ಬ ರೈತ ಎಂಟು ಗಂಟೆ ಒಂಬತ್ತು ಗಂಟೆ ಆದರೆ